ಇಂಡಿಯಾದಲ್ಲಿ ನಮ್ ಬೆಂಗಳೂರು ರಾಜ್ಯದಲ್ಲಿ ನಾನು ಮಟನ್ ಮಾರಾಟ ಮಾಡ್ತೀನಿ ನನ್ನ ಹತ್ರ ಯಾರು ಬಂದು ರೋಲ್ಕಲ್ ಕೇಳ್ತಾ ಇಲ್ವಲ್ಲ ನಾನು ನಮ್ ತಪ್ಪ ಅವ್ರಪ್ಪ ನಾವು ಸುಮಾರು ಏಳು ತಲೆದಿಂದ ಮಟನ್ ಮಾರಾಟ ಮಾಡ್ತಾ ಇದೀವಿ ನಮ್ಮ ಹತ್ರ ಯಾರು ಬಂದು ಐದು ಪೈಸಾನು ರೋಲ್ಕಲ್ ಕೇಳಲಿಲ್ಲ ನಿಮ್ಮ ಹತ್ರ ಹೋಗ್ಬಿಟ್ಟು ಲೋರ್ ರೋಲ್ ಕಾಲ್ ಕೇಳ್ತಾ ಇದಾರೆ ಅಂತ ನೀವು ಇಷ್ಟೊಂದು ಧೈರ್ಯವಾಗಿ ಹೇಳ್ತಿದ್ದೀರಲ್ಲ ಆ ತರ ಏನ್ ತಪ್ಪು ನೀವು ಮಾಡ್ತಾ ಇದ್ದೀರಾ ಆ ಉದ್ದೇಶದಿಂದ ಬಂದು ನಿಮ್ಮ ಹತ್ರ ರೋಲ್ ಕಾಲ್ ಕೇಳೋದು ರಜಾಕ್ ನೋಡಿ ರೋಲ್ ಕಾಲ್ ಬರೋದಕ್ಕೆ ಏನ್ ಕಾರಣ ಅಂತ ಇಪ್ಪತ್ತೈದು ಸಾವಿರ ಮಟನ್ ಮಾರಾಟ ಮಾಡ ವಿತ್ ಲೈಸೆನ್ಸ್ ಅಂಗಡಿಗಳು ಇವೆ ಅವ್ರ ಹತ್ರ ಯಾರು ಹೋಗ್ಬಿಟ್ಟು ರೋಲ್ ಕಾಲ್ ಕೇಳ್ತಾ ಇಲ್ಲ ರೋಲ್ ಕಾಲ್ ಕೇಳ್ತಾ ಇಲ್ಲ ಓಕೆ ಜನಾಗೆ ಬಂದ್ಬಿಟ್ಟು ಇವರು ಅವ್ರಿಗೆ ಲೀಡರು ಇಪ್ಪತ್ತು ಜನ ಲೀಡರು ಇವರು ಕಸಾಯಿನೂ ಇಲ್ಲ ಇವ್ರು ಮಾಂಸ ಮಾಡೋದವ್ರು ಇಲ್ಲ ಇವ್ರಿಗೆ ಏನ್ ಬಗ್ಗೆ ಮಾಂಸ ಏನು ಗೊತ್ತೇ ಇಲ್ಲ ಇವ್ರಿಗೆ ಇವ್ರ್ ಬಂದ್ಬಿಟ್ಟು ಬೇರೆ ಒಂದು ಏಜೆಂಟ್ ರೈಲ್ವೆ ಸ್ಟೇಷನ್ ಇಂದ ಅವ್ರ ಅಂಗಡಿವರೆಗೂ ಮಾಂಸ ಕಳ್ಸೋವರು ಇವರು ರೈಲ್ವೆ ಸ್ಟೇಷನ್ ಇಂದ

ಆಚೆ ಬರ್ತಾ ಇದೆ ಇವ್ರೆ ಹೇಳ್ತಿದಾರೆ ಒಂದ್ ಬಾಕ್ಸಿಗೆ ಇಷ್ಟು ಅಂತ ರೋಲ್ಗಾಲ್ ಕೇಳಕ್ ಹೋಗಿದ್ವಿ ಇವ್ರು ಕೊಡ್ಲಿಲ್ಲ ತಿರುಚ್ಬೇಡ್ರಿ ಸತ್ಯ ಅದೇ ನಿಮ್ಗೆ ಸತ್ಯ

ಕಂಪ್ಲೇಂಟೇ ಇಲ್ಲ ನಮ್ ಹೆಸರುನೇ ಬಂದಿಲ್ಲ ಅಲ್ಲಿ ಪೊಲೀಸ್ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ರೆ ನಮ್ಗೆ ಕರಿತಾ ಇದ್ರು ಸ್ಟೇಷನ್ ಗೆ ನಮ್ಗೆ ಯಾರು ಫೋನು ಮಾಡಿಲ್ಲ ಕರೆದಿಲ್ಲ ಕರೆದಿದ್ದಾರೆ ಬಚ್ಚಿಡ್ಕೊಂಡು ಓಡಾಡ್ತಿದ್ದಾರೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಕಾಸು ಕೊಡಿ ಅಂತ ಕೇಳಿದ್ದು ಸರಿ ಎಲ್ಲ ಏನಕ್ಕೆ

ಕುರಿ ಮಾಂಸಕ್ಕೂ ಮೇಕೆ ಮಾಂಸಕ್ಕೂ ಡಿಫರೆನ್ಸ್ ನಿಮಗೆ ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ನಾಯಿ ಮಾಂಸ ಗೊತ್ತಾಗಲ್ವಾ ನಿಮಗೆ ಗೊತ್ತಾಗಬೇಕು ನೀವು ಜನ ನಾಯಿ ಮಾಂಸ ಕೊಡ್ಬಿಡ್ರೆ ಗೊತ್ತಾಗಲ್ವಾ ಪ್ರತಿದಿನ ಕುಕಿಂಗ್ ಮಾಡೋ ವಾಟ್ ಹೆಂಗ್ ಬರುತ್ತೆ ಇವತ್ತು ಹೆಂಗಿದೆ ಅಂತ ಗೊತ್ತಾಗಲ್ವಾ ಏನ್ ನಾಯಿ ಮಾಂಸ ತಿನ್ನುತ್ತೀರ ಅಲ್ವಾ ಸರ್ ಗೊತ್ತಾಗಲ್ಲ ಮಸಾಲೆ

ಚೆನ್ನಾಗಿರುತ್ತೆ ಆ ರೂಲ್ ಇದಕ್ಕೆ ಅಪ್ಲಿಕೇಬಲ್ ಆ ಏನೋ ನೀವು ಅದಕ್ಕೆಲ್ಲರೂ ಅದಕ್ಕೆ ನೀವು ಲೈಸೆನ್ಸ್ ತಗೊಂಡಿದ್ದೀರಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್